ನೀನ್ ಅವನ ಹತ್ರ ಆಗಲ್ಲ ಮಾತಾಡಬಾರ್ದಿತ್ತು ನೋಡು ಅವ್ನ್ ಬೇಜಾರ್ ಮಾಡ್ಕೊಂಡು ಊಟ ಬಿಟ್ಟು ಹೋದ ನಾನೇನು ತಪ್ಪು ಮಾತಾಡಿಲ್ಲ ಅವನ್ ತಪ್ಪಿಟ್ಕೊಂಡು ನಾವ್ ತಪ್ಪು ಮಾಡಿದ್ವಿ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ರೆ ಸುಮ್ನೆ ಇರೋದಕ್ಕಾಗತ್ತ ಹೇಳಿ ಇದ್ರಲ್ಲಿ ಯಾರು ಸರಿ ಯಾರು ತಪ್ಪು ಒಂದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಒಳಗಡೆ ಇದ್ದಾಗ ಒಂಥರ ನೋವು ಅನ್ಭವಿಸ್ತಾ ಇದ್ವಿ ಈಗ ಹೊರಗಡೆ ಬಂದಾಗ ಇನ್ನೊಂದ್ ತರ ಸಂಟ ಅನ್ಭವಿಸ್ತಾ ಇದ್ವಿ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನು ಒಳ್ಳೆ ಕೆಲಸನೇ ಮಾಡಿದೀವಿ ಕಿರಣ್ ನನಗೆ ಅವ್ರೆಲ್ರೂ ರಿಯಾಕ್ಷನ್ಗಿಂತ ವಿಜಿ ರಿಯಾಕ್ಷನ್ ಹೇಗಿತ್ತು ಅಂತ ಗೊತ್ತಾಗ್ಬೇಕು ಅವನ್ ಹೇಗ್ ರಿಯಾಕ್ಟ್ ಮಾಡ್ದ ಅವನಂತೂ ಜಾಸ್ತಿ ಮಾತಾಡಿಲ್ಲ ಮಾಮ್ ನನಗೆ ಇರು ಹೋಗ್ಬೇಡ ಅಂತ ಹೇಳಿಲ್ಲ ನಾನು ಆಡಿದ್ ಪ್ರತಿ ಮತಗೂ ಕನ್ಫ್ಯೂಸ್ ಆದಂಗಿತ್ತು ವೆರಿ ಗುಡ್ ಇದೆ ಇದೇ ನನಗೆ ಬೇಕಾಗಿದ್ದಿತ್ತು ಅವನೊಬ್ಬ ನಮ್ಮ ಕಡೆ ಬಿಟ್ರೆ ನಾನು ಅಲ್ಲಿಗೆ ಹೋಗೋದನ್ನ ಯಾರಿಂದಾನು ತಡೆಯೋದಕ್ಕಾಗೋದಿಲ್ಲ ಮಾಮ್ ಮಗ ಅವ್ರಿಗೆ ಏಕ್ ಪಂಚ್ ಅಂತ ನೀನ್ ಕೊಟ್ಟಿರೋದಲ್ಲ ಪಂಚ್ ಇಂದು ಮುಂದೆ ನಾನು ಅವ್ರಿಗೆ ಫೈನಲ್ ಪಂಚ್ ಕೊಡ್ತೀನಿ ಕನ್ಸಲ್ಲೂ ಯೋಚನೆ ಮಾಡಿರಬಾರ್ದು ಅಂತ ಏಟ್ ಕೊಡ್ತೀನಿ ನೋಡ್ತಾ ಇರು

ಇಷ್ಟು ಸಾಕಲ್ವಾ ನನಗೆ ಕರೆಕ್ಟ್ ಮಾಮ್ ಅವ್ನು ಯೋಚನೆ ಮಾಡ್ತಿದ್ದಿದ್ದು ಈ ರೀತಿನೇ ಇತ್ತು ಅಂದ್ರೆ ಆ ಮನೆ ಕಾಲಿರೋ ಟೈಮು ಹತ್ರದಲ್ಲೇ ಇದೆ ಎಸ್ ನಾನು ಅಲ್ಲಿಗೆ ಅನುಕಂಪದಲ್ಲಿ ಕಾಲಿಟ್ರು ಅಲ್ಲಿ ಮುಂದೆ ಆಗೋದು ಭೂಕಂಪ ಯಾವಾಗ ಅಮ್ಮ ಯಾವ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತೋ ಅವಾಗ್ಲೇ ಅವನ ದ್ವೇಷ ಮಾಡಬಾರ್ದು ಅನ್ನೋದು ತಲೆನೇ ಹೊರಟೋಯ್ತು ಅಂಕಲ್ ಹೀಗೇನೇ ಇದ್ರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಾಯಿ ಪ್ರೀತಿನ ಪ್ರಯತ್ನ ಪಡ್ತೀನಿ ಅವಳು ಯಾವ್ ತಪ್ಪು ಮಾಡಿಲ್ಲ ಅಂತ ಜಗತ್ಗೆ ಸಾರಿ ಸಾರಿ ಹೇಳ್ತೀನಿ ಬೇರವ್ರ ಮಾತು ಕೇಳಿ ಅವಳನ್ನು ತಾಯಿ ನನ್ನ ಮತ್ತು ಪಾಪಿ ಅಂತ ನಂಬ್ಬಿಟ್ಟಿದ್ದೆ ಯಾಕೋ ಹೀಗೆ ಓದ್ತಿದ್ಯಾ ಊಟನೂ ಮಾಡ್ಲಿಲ್ಲ ಈಗ ನೋಡಿದ್ರೆ ನಿದ್ದೆನೂ ಮಾಡ್ತೇ ಏನೋ ಯೋಚನೆ ಮಾಡ್ತಿದ್ಯಾ ಎದ್ದಿದ್ರೆ ನಿಂಗೆ ತೊಂದ್ರೆ ಆಗ್ತಿದ್ಯಾ ತೊಂದ್ರೆ ಆಗ್ತಿದ್ರೆ ಹೇಳು ಇಲ್ಲಿಂದ ಎದ್ದೋಗ್ತೀನಿ ಯಾಕೋ ಹೀಗೆ ಮಾತಾಡ್ತಿದ್ಯಾ ಏನಾಗಿದೆ ನಿಂಗೆ ಬೆಳಿಗ್ಗೆ ಕೋರ್ಟ್ಗೆ ಹೋಗಿ ಬಂದಾಗಿಂದ ನಿನ್ ತುಂಬಾ ಡಿಸ್ಟರ್ಬ್ ಆಗಿದ್ಯಾ ಅದ್ರ ಬಗ್ಗೆ ಯೋಚನೆ ಬಿಡು ಅವ್ರ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಇದು ಯೋಚನೆ ಅಲ್ಲಾಗಿತ್ತ ನನ್ನ ನಾನು ಪ್ರಶ್ನೆ ಮಾಡ್ಕೊತಿರೋದು ನಾವಿಷ್ಟೆಲ್ಲ ತಿಳ್ಕೊಂಡ್ರು ಯಾಕೆ ಇಡಿದ್ವಿ ಅಂತ ಅನಿಸ್ತಿದೆ ತಪ್ಪೆ ಮಾಡದಿರೋರ ಮೇಲೆ ಯಾಕೆ ಆರೋಪ ಹೊಡ್ಸಿದ್ವಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ತಪ್ಪೆ ಮಾಡದಿರೋರ ಮೇಲೆ ಯಾಕೆ ಆರೋಪ ಹೊರ್ಸಿದ್ವಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ ಮಾತಿನ ಅರ್ಥ ವಿಜಿ ನಿನ್ ದೃಷ್ಟಿಲಿ ಆ ಭಾನುಮತಿ ತಪ್ಪೇ ಮಾಡಿಲ್ಲ ಅವಳು ತಪ್ಪೆ ಮಾಡದೆ ಕಲೆಕ್ಟ್ ಮಾಡಿರೋ ಸಾಕ್ಷಿಗಳೆಲ್ಲ ಸುಳ್ಳು ಸುಳ್ಳು ಅಂತ ಅಂತನಾಳ್ತೀನ ಆದ್ರೆ ನಮ್ಮ ಹತ್ರ ಇರೋ ಸಾಕ್ಷಿಗಳಿಗೆ ಇವತ್ ಕಿಂಚಿತ್ ಬೆಲೆ ಸಿಕ್ಕಿಲ್ವಲ್ಲ ಅದಕ್ಕೆ ಏನ್ ಹೇಳ್ತಿಯ ನೋಡು ಕೆಲವೊಂದ್ಸಲ ನ್ಯಾಯದ ಹೋರಾಟದಲ್ಲಿ ಈ ರೀತಿ ಆಗದಲ್ಲ ಸಹಜ ಕೆಲವೊಂದ್ಸಲ ನಿರೂಪರಾಧಿಗೆ ಶಿಕ್ಷೆ ಆಗತ್ತೆ ಅಪರಾಧಿಗೆ ಶಿಕ್ಷೆ ಆಗಲ್ಲ ಈಗಾಗಿರೋದು ಅದೇ ಏನು ತಪ್ಪು ಮಾಡ್ತಿರೋ ಶ್ರುತಿಗೆ ಶಿಕ್ಷೆ ಆ ಭಾನುಮತಿಗೆ ರಕ್ಷೆ ಅವಳು ಮಾಡಿರೋ ಪಾಪ ಅವಳಿಗೆ ಸರಿಯಾದ ಶಿಕ್ಷೆ ಕೊಡಿಸದೆ ಬಿಡಲ್ಲ ಅವರು ತಪ್ಪು ಮಾಡಿದ್ದಾರೆ ಅಂತ ಯೋಚನೆ ಮಾಡೋ ಬದಲು ಅವ್ರು ತಪ್ಪೇ ಮಾಡಿಲ್ಲ ಅಂತ ಒಂದ್ಸತಿ ಯೋಚನೆ ಮಾಡ ಸತ್ಯ ಏನು ಅಂತ ಗೊತ್ತಾಗ್ಬೋದಲ್ವಾ ಒಟ್ನಲ್ಲಿ ನೀನ್ ಏನೇನೋ ಯೋಚನೆ ಮಾಡಿ ನನಗೂ ಏನೋ ಯೋಚನೆ ಮಾಡಿ ನನ್ನ ಹುಚ್ಚಿಡ್ಸ್ಬೇಕು ಅಂತ ಇದ್ಯಾ ಯಾಕ್ ಬಿಜಿ ಹೀಗಾಡ್ತಿದ್ಯಾ ನೀನು ನಾನು ಅತ್ತೆ ಎಲ್ರೂ ನೋ ಬನ್ನ ನೋಡಿದ್ಯಾ ಆದ್ರೂ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು ನೋಡು ಬಿಜಿ ನಮ್ ದ್ರೋಹ ಮಾಡದವ್ರ ಬಗ್ಗೆ ಒಳ್ಳೇದ್ ಯೋಚನೆ ಮಾಡಿ ಅವ್ರ ಮುಂದೆ ಅರಸ ಆಗೋದಕ್ಕಿಂತ ನಾವ್ ಬೇಕು ಅನ್ನೋರ್ ಮುಂದೆ ದಾಸಿ ಆಗದೆ ಒಳ್ಳೇದಲ್ವಾ ಯೋಚನೆ ಇವಾಗ ಅರ್ಥ ಅಂತ ಮಾಡಿದಾಳೆ ಕೂತು ಬಿಟ್ಟಿದೆ ಅದಕ್ಕೆ ಅವಳ ಬಗ್ಗೆ ಏನೇ ಹೇಳಿದ್ರು ತಪ್ಪಿತ ಸುತ್ತಲ ನೋಡ್ತೀರಾ ತಪ್ಪು ಮಾಡಿರೋ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನಮಗೆಲ್ಲ ವಿಜಿ ನಿನಗೆ ಬೇಕಂದ್ರೆ ಅವಳನ್ನ ನಂಬು ನಾವು ಯಾರು ಅವಳ ನಂಬೋ ಅವಶ್ಯಕತೆ ಇಲ್ಲ ನಾನ್ ನಂಬು ಅಂತ ಹೇಳ್ತಿದ್ದೀತಾ ಆದ್ರೆ ಕೋಟಲ್ ಆಗಿದ್ದು ಕಿರಣ್ ಮಾತಾಡಿದ್ದೆಲ್ಲ ನೋಡಿದ್ರೆ ನನ್ ಕನ್ಫ್ಯೂಸ್ ಆಗ್ತಿದೆ ತಾಯಿ ಕರುಳಿನ ಬಗ್ಗೆ ಮಕ್ಳು ಗೊತ್ತಿರೋ ಅಷ್ಟು ನಮ್ಗ್ ಗೊತ್ತಾಗತ್ತ ಅವನು ಅವ್ರ ಅಮ್ಮನ ಬಗ್ಗೆ ಅಷ್ಟೆಲ್ಲ ಒಳ್ಳೇದ್ ಮಾತಾಡ್ತಿದ್ದಾನೆ ಅಂದ್ರೆ ಅವ್ರ ತಪ್ಪು ಮಾಡಿಲ್ಲ ಅಂತ ತಾನೆ ನಿಜ ಹೇಳ್ಬೇಕು ಅಂದ್ರೆ ಭಾನುಮತಿ ತನ್ನ ಹೆತ್ ಮಕ್ಳನ್ನ ನೋಡ್ಕೊಳ್ಳೋದಕ್ಕಿಂತ ನಿಮ್ ಮೇಲೆ ಜಾಸ್ತಿ ಪ್ರೀತಿ ತೋರ್ಸದ್ಲು ಅವತ್ ಮಕ್ಳು ಅನ್ಸ್ಕೊಂಡು ಅರ್ಥ ಮಾಡ್ಕೊಳ್ದೆ ಹೋದ್ರು ಈಗ ಏಕಾಏಕಿ ಬಂದು ನನ್ ತಾಯಿ ಒಳ್ಳೆವಳು ಅವಳು ತ್ಯಾಗಮಯ್ ಅಂತ ಹೇಳಿದ್ರೆ ಹೇಗ್ ಮಾತನ್ನ ನೀನ್ ಹೇಳಿದ್ರೆ ಒಂದ್ ಅರ್ಥ ಇರ್ತಿತ್ತು ಅವ್ರು ಹೇಳೋದನ್ನ ನಂಬೋ ಅಷ್ಟು ದಡ್ರು ನಾವಲ್ಲ ಆದ್ರೆ ನನಗ್ ಸ್ವಲ್ಪ ನಂಬಿಕೆ ಬರ್ತಿದೆ ಇವಾಗ ನಡೀತಾರ ಸತ್ಯ ಅಂತ ನಂಬಿಕೆ ಗೀತಾ ಈ ವಿಚಾರ ನನ್ನ ಹತ್ರ ಏನು ಮಾತಾಡ್ಬೇಡ ವಿಜಯ್ ಅವಳ ಬಗ್ಗೆ ಮಾತಾಡೋದಾಗ್ಲಿ ಕೇಳೋದಾಗ್ಲಿ ಇಷ್ಟ ಇಲ್ಲ ನಾನು ಮಲಗ್ತೀನಿ ನೀನು ಆದಷ್ಟು ಬೇಗ ಮಲ್ಕು ಗುಡ್ ನೈಟ್ ಗೀತಾ ಗೀತಾ ಏನಮ್ಮ ಯಾಕೆ ಹಾಕೋಗ್ತಿದ್ಯಾ ವಿಜಿ ಅಲ್ಲೇ ಕಾಣಿಸ್ತಾ ಇಲ್ವಲ್ಲ ಬೆಳಗ್ಗೆ ಎದ್ದು ಕೂಡಲೇ ಅತ್ತೆ ಕೈಯಿಂದ ಕಾಫಿ ಕುಡಿದ್ರೆ ದಿನ ಶುರು ಆಗುತ್ತೆ ಅಂತ ಹೇಳ್ತಾ ಈ ಕಾಫಿ ಕುಡಕೋದ್ರೆ ಅವನೇ ಈಗ ಕಾಫಿಲ್ವಲ್ಲೇನಾದ್ರೂ ಹೇಳ್ಬಿಟ್ಟು ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಅಮ್ಮ ಮಾತಾಡ್ತಿಲ್ಲಮ್ಮ ಅವನತ್ರ ಎಷ್ಟೇ ಮಾತಾಡಕ್ ಪ್ರಯತ್ನ ಪಟ್ರು ಅವ್ರ ಬಗ್ಗೆನೆ ಯೋಚನೆ ಮಾಡ್ತಾ ಕೂತಿದ್ದ ನಾನು ಬೆಳಗ್ಗೆ ಎದ್ದಾಗ ಅವ್ನೀನು ಮಲಗಿದ್ದ ಈಗ ಅವ್ನು ಕಾಣಿಸ್ತಿಲ್ಲ ಅಂದ್ರೆ ಮೋಸ್ಟ್ಲಿ ವಾಕಿಂಗ್ ಹೋಗಿರ್ಬೇಕು ಅನ್ಸುತ್ತೆ ವಾಕಿಂಗ್ ಹೋಗಿದ್ದಾನ ಅದೇ ಹೇಗೆ ಹೋಗ್ತಾನೆ ಜಾಗಿಂಗ್ ಡ್ರೆಸ್ ಅಲ್ಲೇ ಇದೆ ನೋಡು ಶೂ ಕೂಡ ಇಲ್ಲೇ ಇದೆ ಅದು ಹೇಗೋಗ್ತಾನು ವಾಕಿಂಗ್ ಅವನು ಯಾಕಿಬ್ರು ಇಷ್ಟೊಂದ್ ತಲೆ ಕೆಡ್ಸ್ಕೊಂಡಿದ್ದೀರಾ ಒಂದ್ ಫೋನ್ ಮಾಡಿ ಕೇಳಿದ್ರೆ ಆಯ್ತಪ್ಪ ಎಲ್ಲಿದ್ದಾನೆ ಅಂತ ಗೊತ್ತಾಗತ್ತೆ ಹಾ ಈಗ್ಲೇ ಮಾಡ್ತೀನಿ ಮೊಬೈಲ್ ನ ಇಲ್ಲೇ ಚಾರ್ಜ್ ಹಾಕಿ ಹೋಗಿದ್ದಾನೆ ಮೊಬೈಲ್ ತಗೊಳ್ದೆ ವಾಕಿಂಗ್ ಹೋಗಲ್ಲ ಅಲ್ವಾ ಅವನು ಅತ್ತೆ ಹೋದ ಸುಧಾ ಸುಮ್ನೆ ಗಾಬರಿ ಆಗ್ಬೇಡ ಕಣ ಇಲ್ಲೇ ಎಲ್ಲೋ ಹೋಗಿರ್ತಾನೆ ಬರ್ತಾನೆ ಬಿಡು ವಿಜಿ ಅವತ್ತು ಫೋನ್ ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ ಅಲ್ವಾ ಇಲ್ಲೇ ಎಲ್ಲರೂ ಆಚೆ ಹೋಗೋದಾಗಿದ್ರೆ ನನ್ಗೊಂದ್ ಮಾತ್ ಹೇಳಿ ಹೋಗ್ತಿದ್ದ ಅಲ್ವಾ ಈಗ ನೋಡಿದ್ರೆ ಬಯಲು ತಗೊಂಡ್ ಹೋಗಿಲ್ಲ ನನಗೆ ಹೇಳು ಹೋಗಿಲ್ಲ ಅಂದ್ರೆ ಯಾಕೋ ಭಯ ಇದೆ ನನಗೂ ಹಾಗೆ ರಾತ್ರಿ ಅವನ್ ಹಾಗೆ ಮಾತಾಡ್ತಿದಿತ್ಕು ಈಗ ಅವನ್ ಕಾಣಿಸ್ತಿರದ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಅನುಮಾನ ಬರ್ತಿದೆ ಮೊದ್ಲೇ ಆ ರಾಕ್ಷಸಿ ಭಾನುಮತಿ ಆಚೆ ಬಂದಿದ್ದಾಳೆ ಅವಳಿಗೆ ನಮ್ ಮೇಲೆ ದ್ವೇಷ ಇದ್ದೇ ಇರತ್ತೆ ಅದಕ್ಕೆ ಏನಾದ್ರೂ ಪಿಜಿಗ್ ಅಪಾಯ ಮಾಡಿದ್ರೆ